ರೈತ ಸಂಪರ್ಕ ಕೇಂದ್ರಕ್ಕೆ ಹೊಂಟೇವ್ ರೀ. ಹಾ ಹಲೋ, ಈಗ ಮಳೆ ಬರಕತ್ತದ. ಹೌದು, ಈ ನಿಮ್ಗೆ ಸಮಸ್ಯೆ ಏನದ ಅಲ್ಲಿ ಕುತ್ಕೊಂಡು ಮಾತಾಡೋಣ ನಡಿಬೇಕಾದ್ರೆ, ಅಲ್ಲಿ ನಿಮ್ಗೆಲ್ಲ ಡಿಟೇಲ್ಸ್ ಅಲ್ಲಿ ಮಾತಾಡೋಣ ಬನ್ನಿ. ನಡ್ರಲ್ಲ, ಮತ್ತೇನು ಆರಾಮಿದ್ದೀರಿ? ದಾಳಂಬ್ರಿ ಒಂದು 3 ಎಕರೆ ಇದೆ ರೀ. 3 ಎಕರೆ? ಹೌದು. ಎಷ್ಟು ವರ್ಷ ಆಯ್ತು ಮಾಡಿ? ಸುಮಾರು 20 ವರ್ಷ ಆಯ್ತು. ಹೌದು. ಅಲ್ಲ, ಈಗ ನೀವು ಏನು ಸಮಸ್ಯೆದಿಂದ ಎಲ್ಲಿ ಹೊರಟಿರಿ ಗೊತ್ತಾಗಲಿಲ್ಲ ನನಗೆ. ಅಂತಂದ್ರೆ ಮೂಕ್ನಿ ಬಿತ್ತೇವೆ ರೀ, ಸರಿಯಾಗಿ ನಾಟಿಲ್ಲ ಅದು. ಅಲ್ಲೊಂದಿಲ್ಲೊಂದು ನಾಟ್ಯದ, ಸರಿಯಾಗಿ ನಾಟಿಲ್ಲ. ಆ ಉದ್ದೇಶಕ್ಕೆ ಏನದಲ್ಲ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ವಿಚಾರ ಮಾಡ್ಬೇಕಂತ ರೈತ ಸಂಪರ್ಕ ಕೇಂದ್ರಕ್ಕೆ ಹೊಂಟಿಂಡಣ. ಅಲ್ಲ, ಈಗ ನೀವು ಹಸಿ ಕಡಿಮೆ ಆಯ್ತು ಅಂದ್ರೆ ಏನಾಯ್ತು, ಯಾಕೆ ನಾಟ್ಲಿಲ್ಲ? ಬಿತ್ತೋಳಗ ಸಾಕಷ್ಟು ಹಸಿ ಇತ್ತು, ಅದಕ್ಕೆ ನಾಟಿಲ್ಲ ಯಾಕೆ ಅನ್ನೋದು ಪ್ರಾಬ್ಲಮ್ ಆಗಿಬಿಟ್ಟದ ನಮಗೆ. ಪ್ರತಿ ವರ್ಷ ಬಿತ್ತಿದ್ರು ನಾಟ್ತಿತ್ತು, ಈ ವರ್ಷ ಬಿತ್ತಿದ್ರು ಸರಿಯಾಗಿ ನಾಟಿಲ್ಲ. ಅದಕ್ಕೆ ಅಧಿಕಾರಿಗಳನ್ನ ಕೇಳಬೇಕು ರೈತ ಸಂಪರ್ಕ ಹೋಗಿ ಅಂತ ಅಲ್ಲಿ ಹೊಂಟಿದ್ದೇನೆ ರೀ. ಅಲ್ಲಿಂದ ಬೀಜ ಯಾವ ಉಪಯೋಗ ಮಾಡ್ತೀರಿ ನೀವು? ಎಲ್ಲಿ ಯಾವ ಬೀಜ ಬಿತ್ತೀರಿ? ನಾವು ಮನೆ ಒಳಗಿನ ಬೀಜನೆ ಬಿತ್ತೀವಿ ರೀ, ಸ್ಥಳೀಯ ಬೀಜನೇ ಪ್ರತಿ ವರ್ಷ ಯೂಸ್ ಮಾಡ್ತೇವೆ. ಬೀಜ ಸರಿ. ಈಗ ನಿಮ್ಮದು ಏನು ನಾಟಿಲ್ಲ, ಅದೇ ರೀತಿ ಸಮಸ್ಯೆ ನಮ್ಮ ಕಾಕರ ಹೊಲ್ದಾಗೂ ಆಗ್ಯದ, ಮತ್ತು ನಮ್ಮ ಪಕ್ಕದ ಹೊಲ್ದಾವೊಂದು ಆಗ್ಯದ. ಅದಕ್ಕೆ ಏನದ, ನಿಮ್ಮ ಪೂಜ್ಯರತಿ ಏನು ಅನುಗಾರದಲ್ಲ, ಅವ್ರಿಗೆ ನಾನು ಸದ್ಯ ಫೋನ್ ಮಾಡ್ತೀನಿ. ಮಾಡಿ, ಫೋನ್ ಮಾಡಿ ಆ ಕೃಷಿ ಅಧಿಕಾರಿಗಳು ಸ್ಪಾಟಿಗೆ ಕರು ವ್ಯವಸ್ಥೆ ಮಾಡೋಣ. ಮಾಡೋಣ, ಮಾಡಿ, ಭಾಳ ಚಲೋ ಆಕ್ಕದೆ ನೋಡ್ರಿ. ಹಲೋ ಪೂಜಾರಿ ಅವ್ರಲ್ಲ ರೀ? ನಾವು ಇಲ್ಲಿ ಜೀವನಾಳ ರೈತರು ಮಾತಾಡೋದು. ಏನಿಲ್ಲ, ನಮ್ಮಲ್ಲಿ 3-4 ಜನಕ್ಕೆ ಈ ಮೂಕ್ಣಿ ಬಿತ್ತಿದ್ರು, ಅದೇನದ ಸರಿಯಾಗಿ ಹುಟ್ಟಿಲ್ಲ, ರೈತರೆಲ್ಲರೂ ಕೂಡ್ಯಾರ ಇಲ್ಲಿ. ಅದಕ್ಕೆ ನೀವು ಸಂಬಂಧಪಟ್ಟ RSK ಹೋಗಿ ಅಧಿಕಾರಿಗಳ ಕೃಷಿ ಅಧಿಕಾರಿಗಳನ್ನ ಇಲ್ಲಿ ಸ್ಪಾಟಿಗೆ ಕರ್ಕೊಂಡು ಇವ್ರ ಸಮಸ್ಯೆ ಬಗ್ಗೆ ಇವ್ರಿಗೆ ವ್ಯವಸ್ಥೆ ಮಾಡಿ. ಜುಮ್ನಾಳದಿಂದ ಇದೇ ಈಗ ಫೋನ್ ಬಂದಿತ್ತಲ್ರಿ, ಮಡಿಕೆ ಕಾಳು ಸರಿಯಾಗಿ ಮೊಳಕೆ ಬಂದಿಲ್ಲ ಅಂಥೇಳಿ. ಅದನ್ನು ಸಮಸ್ಯೆ ಪರಿಹಾರ ಮಾಡೋಕ್ಕೆ ನಾವು ಬಂದೀವಿ. ಅದು ಎಲ್ಲಿ ಸ್ಪಾಟ್ ನೋಡಿ ನೀವೆಲ್ಲರೂ ಕೂಡಿ ಡಿಸಿಷನ್ ಮಾಡೋಣ ಅಂತ ಬರ್ರಿ. ಸಾಹೇಬ್ರ, ನಮ್ಮ ಹೊಲ್ದಾಗೆ ಮೂಕ್ನಿ ಬಿತ್ತಿದ್ದೇವೆ ರೀ ಸಾಹೇಬ್ರ, ಸರಿಯಾಗಿ ನಾಟಿಯಲ್ಲ ರೀ. ಅಲ್ಲೊಂದಿಲ್ಲೊಂದು ಬೀಜ ನಾಟ್ಯದ, ಯಾಕೆ ನಾಟ್ಯ ಯಾಕೆ ಸರಿಯಾಗಿ ನಾಟಿಲ್ಲ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕರೆಸೇವ್ರಿ ಸಾಹೇಬ್ರ. ಅದರ ಏನು ಸಮಸ್ಯೆ ಅದ, ಎದ್ರ ಸಲಿಂದ ನಾಟಿಲ್ಲ ಎಂಬುದು ನಮಗೆ ನೀವು ತಿಳಿಸಿಕೊಡ್ಬೇಕು. ನಿಮ್ಮದು ಬೀಜ ಮೊಳಕೆ ಸರಿ ನಾಟಿಕೆ ಆಗಿಲ್ಲ ಅಂದ್ರೆ ಬೀಜ, ಅದಕ್ಕಿಂತ ಮುಂಚೆ ಅದಕ್ಕೆ ತೇವಾಂಶ ಇತ್ತೇನ್ರಿ ಭೂಮ್ಯಾಗ? ಆಮೇಲೆ ಕಾಳಿಗೆ ಏನಾದ್ರೂ ಬುರುಬುರಿ ಗಿರಿಬಿರಿ ಹುಳಗಳ ತಿಂದಿದ್ದಿದ್ವೇನ್ರಿ? ಕಾಳು ಚಲೋ ಇದ್ದವು ರೀ, ಚಲೋ ಇದ್ದು. ಅಂದ್ರೆ ನೀವು ಬೀಜ ಮೊಳಕೆ ಪ್ರಮಾಣ ಪರೀಕ್ಷೆ ಅಂತ ಒಂದು ಮಾಡ್ತೀವಿ ರೀ, ಮೊಳಕೆ ಎಷ್ಟು ಹೊಡಿತಾವ ಅನ್ನೋದು ನೋಡಕ್ಕೆ ಮಾಡಿದ್ರೇನು? ಈಗ ಬೀಜ ಮೊಳಕೆ ಪ್ರಮಾಣ ಪರೀಕ್ಷೆ ಅಂದ್ರೆ ಏನಪ್ಪ ಅಂದ್ರೆ, ನೀವು ಬಿತ್ತೋದ್ಕಿಂತ ಮುಂಚೆ ಈ 100 ಬೀಜ ತಗೊಂಡ್ರೆ ಅದ್ರಾಗ ಎಷ್ಟು ಬೀಜ ನಾಟಕಿ ಆಗ್ತಾವ ಅನ್ನೋದು ನಿಮ್ ನೀವೇ ಮನೆಯಲ್ಲೇ ಮಾಡ್ಕೊಂಡಂಥದ್ದು ಒಂದು ಸಿಂಪಲ್ ಒಂದು ಇದು ಅದ, ಪರೀಕ್ಷೆ ಅದ ರೀ ಇದು. ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಏನ್ ಸಿಗ್ತಾವಲ್ಲ ಅವೆಲ್ಲ ಪರೀಕ್ಷೆ ಆಗಿ ಬಂದಿರ್ತಾವ್ರಿ. ಈ ನೀವು ರೈತರು ನಿಮ್ಮದೇ ಬೀಜ ನೀವೇ ಮಾಡ್ಕೋಬೇಕಂದ್ರ ಈ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡಿದ್ರ, ಈಗ ಮೊಳಕೆ ಪ್ರಮಾಣ ಪರೀಕ್ಷೆ 100-70 ಆಯ್ತಂದ್ರೆ ನೀವು ಸ್ವಲ್ಪ ದಟ್ಟನಾಗ ಬಿತ್ಕೋಬಹುದು, ಇಲ್ಲ 80 ಇತ್ತಂದ್ರೆ ಸ್ವಲ್ಪ ಅಂಗಲ್ ಬಿತ್ಕೊಂಡ್ರು ನಿಮ್ದು ನಾಟಿ ಪ್ರಮಾಣ ಚೆನ್ನಾಗಿ ಬರುತ್ತೆ. ಇದು ಮೊಳಕೆ ಪ್ರಮಾಣ ಪರೀಕ್ಷೆ ನೋಡೋದ್ರಿ ಬಹಳ ಸರಳ ವಿಧಾನ ರೀ. ಅದಕ್ಕೆ ಏನಿಲ್ಲ, ನಿಮ್ಮ ಮನೆಗೆ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಹಾಳಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಬೇಕ್ರಿ. ಆಮೇಲೆ ಅದ್ರ ಮೇಲೆ ಒಂದು ಪೇಪರ್, ಈ ಥರ ಪೇಪರ್ ಇರಲಿಲ್ಲ ಅಂದ್ರೆ ಮನೆಗೆ ಇದ್ದಿದ್ದು ನ್ಯೂಸ್ ಪೇಪರ್ ಇರ್ತದಲ್ರಿ, ಅದನ್ನು ಈ ಥರ ಇಡ್ಬೇಕ್ರಿ. ಇಟ್ಟು ಇದು ಒಂದು ಹಸಿ ಮಾಡ್ಬೇಕ್ರಿ, ನೀರಿಂದ ಸ್ವಲ್ಪ ಹಸಿ ಮಾಡಬೇಕು. ಈಗ ಹಸಿ ಮಾಡಾಯ್ತ್ರಿ, ನೀವು ಮುಕ್ಣಿ ಅಂದ್ರಿ ಅಲ್ಲ, ಆ ಮುಕ್ಣಿ 100 ಕಾಳು ತಗೋಬೇಕ್ರಿ. ಅವ್ ತರ ಕಾಳುಗಳನ್ನ ನಾವು ಈ ತರ ಇಟ್ಕೋಬೇಕ್ರಿ, 10 ಸಾಲದಂಗ. ಈಗ ಒದ್ದೆ ಆಗಿದ ಪೇಪರ್ ಮೇಲ್ರಿ ನಾವು 100 ಕಾಳುಗಳನ್ನ 10 ಸಾಲದಂಗ ಇಟ್ಕೋಬೇಕ್ರಿ. ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಸಿ ಪೇಪರ್ ಇರ್ತದಲ್ರಿ, ಅದನ್ನ ಈ ತರ ಹಾಕೋಬೇಕು. ನಾವು ಹಾಕೊಂಡು ನಡು ಒಂದು ಈ ತರ ಸುತ್ತಿ ನಡು ಒಂದು ಕಟ್ಗೆ ಇರ್ತದಲ್ರಿ ಮನೆಯಾಗ ಇದ್ದಿದ್ದು ಕಟ್ಗೆಯನ್ನ ಈ ತರ ಇಡ್ಬೇಕ್ರಿ. ಇಟ್ಟು ಸುತ್ತ ಬಿಡ್ಬೇಕು ಈ ತರ.
ಕಟ್ಟಿ ಅದಕ್ಕೆ ಈ ತರ ಒಂದು ರಬ್ಬರ್ ಬ್ಯಾಂಡ್ ಇದ್ರೆ, ರಬ್ಬರ್ ಬ್ಯಾಂಡ್ ಇಲ್ಲ ಅಂದ್ರೆ ಯಾವುದೇ ಒಂದು ದಾರದಿಂದ ಕಟ್ಬಿಡ್ಬೇಕ್ರಿ. ಈ ತರ ಮಾಡಿದ್ದನ್ನ ನಾವು ಒಂದು ಜಗ್ನಾಗ ಹಾಕಿ ಒಂದು ಸ್ವಲ್ಪ ಇದರಲ್ಲಿ ಆಮೇಲೆ ಎಲ್ಲೂ ಕೈಗೆ ಸಿಗ್ಲಾರ್ದಂಗೆ, ಮಕ್ಕಳ ಕೈಗೆ ಸಿಗ್ಲಾರ್ದಂಗೆ, ಇಲಿಗಿಲಿ ತಿನ್ಲಾರ ಜಾಗಕ್ಕೆ ನಾವು ಒಂದು 3-4 ದಿವಸ ಇಡಬೇಕ್ರಿ. 4 ದಿವಸದ ನಂತರ ರೀ ಇದ್ರಾಗ ಮೊಳಕೆ ಎಷ್ಟು ಬಂದಾವ ಅನ್ನೋದು ಗೊತ್ತಾಗ್ತದೆ. ಇದನ್ನು ಬಿಚ್ಚಿ ಈ ಥರ ನೋಡ್ಬೇಕ್ರಿ. ಈ ರೀತಿ ಮೊಳಕೆ ಬರಲಾರ ಕಾಳು ಅದಾವ ರೀ, ಎಷ್ಟು ಕಾಳು ಮೊಳಕೆ ಬಂದಾವ, ಎಷ್ಟು ಕಾಳು ಮೊಳಕೆ ಬಂದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇದರಲ್ಲಿ 95 ಕಾಳು ಮೊಳಕೆ ಬಂದಾವ ರೀ, 5 ಕಾಳು ಮೊಳಕೆ ಬಂದಿಲ್ಲ ಅಂದ್ರೆ ನಮ್ಗೆ 95% ಇದು ಚಲೋ ಅದ ಅಂತ ಗೊತ್ತಾಯ್ತು ಬೀಜ. ಈ ರೀತಿ ಚಲೋ ಮೊಳಕೆ ಬಂದಿದ್ದು ಕಾಳು ಅದಾವ ರೀ, ಅವು 95 ಕಾಳು ಇದರಲ್ಲಿ ಮೊಳಕೆ ಬಂದಿದ್ದು ಅದಾವ ರೀ. ಈಗ ನಾವೇನು ಬೀಜ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡಿ ನೋಡಿದ್ವಲ್ಲ ರೀ, ಅದ್ರಾಗ 95% ನಮಗೆ ಚಲೋ ಮೊಳಕೆ ಬೀಜ ಬಂದಾವ ರೀ, 5 ಮೊಳಕೆ ಒಡ್ಲಾರ್ದದಾವ ಅಂದ್ರೆ ನಮ್ಮ ಬೀಜ ಚಲೋ ಅದ ಅಂತ ನಮ್ಗೆ ಇದ್ರಲ್ಲಿಂದ ಗೊತ್ತಾಯ್ತು. ಬೀಜ ಈಗ 95% ಬಂದ್ರೆ ಚಲೋ ಅಂತ ಗೊತ್ತಾಯ್ತು ರೀ. ಇಫ್ ಅದೇ ಬೀಜ ಒಂದು ವೇಳೆ 70% ಬಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಬಿತ್ತೋದಕ್ಕಿಂತ ಮುಂಚೆ ದಟ್ಟಾಗಿ ಬಿತ್ತಬೇಕ್ರಿ. ಅದರಲ್ಲಿಂದ ನಮ್ದು ಏನಾಗ್ತದೆ ಅಂದ್ರೆ ಹೋಗಿ ಭೂಮಿಯಾಗ ಬಿದ್ದ ಮೇಲೆ ಸಮಸ್ಯೆ ಇದು ಆಗೋದಕ್ಕಿಂತ ಮುಂಚೆನೆ ನಾವು ಅದನ್ನ ಜಾಗೃತರಾಗಿ ಮಾಡ್ಕೋತೀವಿ. ಅದೇ ಬೀಜ 50% ಬಂದಿತ್ತಂದ್ರೆ ಬೀಜ ನಾವು ಬಿತ್ತಕ್ಕ ಲಾಯಕಿಲ್ಲ ಅಂತ ತಿಳ್ಕೊಬೇಕ್ರಿ. ಹಾಗಾಗಿ ನಾವು ಈ ಇದ್ರ ಮಾಡೋದ್ರಿಂದ ನಮ್ಗೆ ಬಿತ್ತೋದಕ್ಕಿಂತ ಮುಂಚೆ ನಮ್ಮ ಬೆಳೆ ಹೆಂಗಿರ್ಬೇಕಂತ ಮುಂಚೆನೆ ಗೊತ್ತಾಗಿ ನಾವು ಜಾಗೃತರಾಗಿರೋದು ಒಳ್ಳೇದ್ರಿ. ಇಷ್ಟೋ ತನಕ ಎಲ್ಲ ನಾವೆಲ್ಲ ತೋರಿಸಿದ್ದೆಲ್ಲ ಚಲೋ ಅರ್ಥ ಆಗ್ಯದ ಅನ್ಕೋತೀವ್ರಿ ನಾವು. ಇಲ್ಲರಿ ಮೇಡಮ್ ಅವ್ರು, ನೀವು ಬಂದಿದ್ದಕ್ಕೆ ಭಾಳ ಅನುಕೂಲ ಆಗಿದೆ. ಯಾಕಂತಂದ್ರೆ ಈಗ ನಾ ಮುಂಚೆನೆ ಯಾಕೆ ಹೋಗಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಭೇಟಿ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಈಗ ನಾವು ಈ ಸಲ ಮೂಗ್ನಿನ ಬೆಳಿತೀನೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ನಾ ಮಾಡಿದ ತಪ್ಪಿನಿಂದ ಈ ಥರ ತಪ್ಪು ಮಾಡೋದಿಲ್ಲ. ಮುಂಚೆ ಇನ್ನು ಯಾವುದೇ ಲೆಕ್ಕಕ್ಕೆ ನಾವು ಬಿತ್ತಬೇಕಾದರೂ ಮೊಳಕೆ ಪ್ರಮಾಣ ದೃಢೀಕರಣ ಮಾಡಿಕೊಂಡೇ ನಾ ಬಿತ್ತಬೇಕಂತ ಮನವರಿಕೆ ಆಗಿದೆ. ಇನ್ನು ಮುಂದೆ ನಾವು ಯಾವುದೇ ಬೀಜ ಬಿತ್ತಬೇಕಾದ್ರೂ ನಾವು ಮೊಳಕೆ ಪ್ರಮಾಣದ ದೃಢೀಕರಣ ಮಾಡಿಕೊಂಡು ಬಿತ್ತೇವಂತ ಮನವರಿಕೆ ಆಗಿದೆ. ಅದಕ್ಕಾಗಿ ಇಲ್ಲಿವರೆಗೆ ಬಂದು ಏನು ಹೇಳಿರಲ್ಲ, ನಮ್ಮ ಊರಿನ ಎಲ್ಲ ರೈತರಿಗೆ ತುಂಬ ಅನುಕೂಲ ಆಗ್ಯದ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ರೀ. ಇಲ್ಲಿವರೆಗೆ ನೋಡಿದ್ರಲ್ಲ ರೈತರೇ, ಮೊಳಕೆ ಪ್ರಮಾಣ ಮಾಡೋದ್ರಿಂದ ಭಾಳ ಉಪಯೋಗ ಆಗ್ತಾವ ರೀ. ಯಾಕಂದ್ರೆ ಇದರಿಂದ ನಮ್ಮ ಸಮಯ ಉಳಿತಾಯ ಆಗುತ್ತೆ ರೀ. ನಿಮ್ಮದು ಬಿತ್ತನೆ ಬೀಜ ಪ್ರಮಾಣ ಹೆಚ್ಚು ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅನ್ನೋದು ಒಂದು ಸರಳ ವಿಧಾನ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಭಾಳ ಉಪಯೋಗ ಆಗ್ತದೆ. ಇದರಿಂದ ನೀವು ಬಿತ್ತೋದಕ್ಕಿಂತ ಮುಂಚೆ ನಿಮ್ಮದೇ ಸ್ವಂತ ಬೀಜ ಇದ್ದರೂ ಸಹ ನೀವು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೊಂಡು ಬಿತ್ಕೊಳ್ಳೇಬೇಕ್ರಿ. ಇದ್ರ ಮತ್ತು ನಿಮಗೆ ನಾವು ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದರೆ ನಿಮ್ಮ ಊರಲ್ಲಿ ನಮ್ಮ ರೈತ ಅನ್ನುಗಾರ ಅಂತ ಇರ್ತಾರೆ ರೀ, ಅವ್ರ ಜೊತೆ ನೀವು ಒಂದು ಸಂಪರ್ಕವನ್ನು ಇಟ್ಕೊಂಡು ಅವ್ರ ಸಹಾಯದಿಂದ ನೀವು ಎಲ್ಲ ಪರೀಕ್ಷೆಗಳನ್ನು ಮಾಡಿಕೊಂಡು ಬಿತ್ಕೋತೀರಂತ ನಾನು ಅಂದ್ಕೊಂಡಿರ್ತೀನಿ ರೀ. Thank you.